ಮಮ್ಮಿಗೆ ಕಾಲು ಟ್ವಿಸ್ಟ್ ಆಗ್ಬಿಟ್ಟಿತ್ತು. ಸೊ ಅವ್ರಿಗೆ ಅಲ್ಲೇ ಮೇನ್ ನಿಂತ ಬಿಡಿಸಿದ್ರು. ಸೊ ನಾನು ಹೋಗ್ಬೇಕಂತ ಅಂದ್ಕೊಂಡೆ ಆ ಸುಮ್ಮ ಮತ್ತಲ್ಲಿಂದ ಯಾರಕ್ಕೆ ಹೋಗ್ಬೇಕಾ ಈ ತಂಗ ಹೆಂಗಿದ್ರು ಬಂದೇ ಬಂದಿರ್ತೀವಿ. ನಾವು ಸುತ್ತೋಡದ ಹೋದ್ರೆ ಆತಂತಂದೆ. ಸೊ ತೊಗೊಂಡೇನಿ 200 rupees ಅಂತ. ಯಾಕಂತಂದ್ರೆ ನಾವು ಇಲ್ಲಿನ ಜಲ್ದಿ ಬಿಡ್ಬೇಕು. ಆಮೇಲೆ ಮೇನ್ ಖರೀದಿನ ದರ್ಶನ ಅದು ಭಾಳ ಭಾಳ ಕ್ಯೂ ಇತ್ತು. ಕೊಯಂಬತ್ತೂರಿಗೆ ಹೋಗ್ಬೇಕು ಇಲ್ಲಿಂದ. ಇಲ್ಲಿನ ಬಡಬಡ ದರ್ಶನ ಆದ್ಮೇಲೆ ಸಿಗ್ತೀನಿ ಅಂತ ಬರೀ. ಓಕೆ, ಸೊ ದರ್ಶನ ಆಯ್ತು. ದರ್ಶನ ಆದ್ಮ್ಯಾಗೆ ಈಗ ನಾಷ್ಟ ಹೋಗ್ಬೇಕು. ಇಲ್ಲೇ ಒಂದೆರಡು ಫೋಟೋಸ್ ತೊಗೊಂತೀನಿ. ಫೋಟೋ ಸ್ವೀಟ್ಸ್ ತೊಗೊಂಡ್ಮ್ಯಾಗ ಮತ್ತೆ ಇಲ್ಲಿಂದ ಬಿಡಬೇಕೀಗ. ನಾನು ಆ್ಯಕ್ಚುಲಿ ಓಕೆ ಆ್ಯಕ್ಚುಲಿ ಪಪ್ಪ ಮಮ್ಮಿ ಹೋಗಿದ್ದಾರೆ, ನಂದ ಲೇಟ್ ಆಕೈತಂತ. ನಾ ಮತ್ತೆ ಕಳಿಸ್ಬಿಟ್ಟವ್ರಿಗೆ ಮತ್ತೆ ನಿಂದಿರಬಾರ್ದಿರ್ತದೆ. ಸೊ ಇಲ್ಲೇ ಫಸ್ಟ್ ಫೋಟೋ ಶೂಟ್ ಫೋಟೋ ತೊಗೊಂತೀನಿ. ಫೋಟೋ ತಗೊಂಡು ಬಿಡೋಣ, ಇಲ್ಲಿಂದ ಬಿಡಬೇಕು. ಓಕೆ, ಸೊ ದರ್ಶನ ಮಾಡಿದಂತರೂ ಆತ. ದರ್ಶನ ಮಾಡಿದಾತ, ಫೋಟೋ ಗಿಡ ಎಲ್ಲ ತೊಗೊಂಡಿದ್ದಾತ. ನೋಡ್ಬೋದು ಇದು ಮತ್ತೆ ಯಾವಾಗ ಬರ್ತೀನಿ ನಂಗೆ ಹೆಂಗೇನು ಗೊತ್ತಿಲ್ಲ. ಆದಷ್ಟು ಭಾಳ ಜಲ್ದಿನೇ ಬಂದು ಇನ್ನೊಮ್ಮೆ ದರ್ಶನ ಮಾಡ್ತೀನಂತ. ಓಕೆ, ಸೊ ಗಾಯ್ಸ್ ಏನಂದ್ರೆ ಎಲ್ಲ ಆಗೈತಿ, ಎಲ್ಲ ನಮ್ದು ಈಗ ಇಲ್ಲಿಂದ ಬೇಡ ಅಂತೀವಿ ನಾವೀಗ. ಸೊ ಇಲ್ಲಿಂದ ಬಡಾನ ಕೊಯಂಬತ್ತೂರಿಗೆ ಹೋಗ್ಬೇಕು. ಇನ್ನೊಂದು ಸಡನ್ಲಿ ಒಂದು ಪ್ಲ್ಯಾನ್ ಆಯಿತು, ನಿಮ್ಗೆ ಒಂದು ಹೇಳ್ತೀನಂತ. ಹೋಗ್ಬೇಕಾ ಟೈಮ್ ಆಗೈತಿ, ಈಗ 9 ಗಂಟೆ ಏನಾಗೈತಿ. ನಾವು 4:00 ಒಳಗೆ ರೀಚ್ ಆಗಬೇಕು, ಯಾಕಂತಂದ್ರೆ ಮತ್ತೆ ನೈಟ್ ಆದಾಗ ಮತ್ತೆ ಪ್ರಾಬ್ಲಮ್ ಆಗ್ತೈತಿ. ಮತ್ತು ಅದೊಂದು ಅದು ಲೈಟ್ನಿಂಗ್ ಗಿಟ್ನಿಂಗ್ ಅದೆಲ್ಲ ನೋಡಿರ್ತೈತಿ. ಇತ್ತಂದ್ರೆ ತೋರಿಸ್ತೀನಿ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಹಾಗೆ ಮತ್ತೆ ಹೋಗೋಣ ಬರೀ. ಓಕೆ, ಸೊ ಗೈಸ್ ಏನಂತಂದ್ರೆ ನಾವೀಗ ಇಳ್ಕೊಂಡಿದ್ದ ತಡಿ ಕ್ಯಾಮ್ರಾ ಹೊಲಿಸ್ತೈತಿ. ಓಕೆ, ಸೊ ನಾವೀಗ ಬಂದಿದ್ದ ಕೇರಳಾಗ ಕಾಝಿಯಾಬಾದ್ ಅಂತಂದ್ರೆ ಅವ್ರೀಗ ಇಲ್ಲಿ ಬಂದಿವಿ ನಾವು ಬಸಂತ ಇದಕ್ಕೆ ವಿಹಾರಿಗೆ. ಸೊ ಮತ್ತು ಇಲ್ಲೇ ಮತ್ತು ಪ್ಯೂರ್ ವೆಜ್ ಮತ್ತು ಬೇರೆ ಕಡೆ ಮುಂದೆ ಸಿಗಂಗಿಲ್ಲ ಅಂತ. ಇಲ್ಲಿ ಇಲ್ಲಿಯವರಂತೂ ಆಲ್ಮೋಸ್ಟ್ ಬರೀ ಮೀನು ನಾನ್ ವೆಜ್ ತಿನ್ನೋರದಾಗ. ಸೊ ನಾವು ವೆಜ್, ಸೊ ನಾವು ಇಲ್ಲಿ ಬಂದೀವಿ. ಸೊ ಇಲ್ಲಿಂದ ಕೊಯಂಬತ್ತೂರು ನಮಗೆ 300 kilometers ತೋರಿಸಿ, 300 kilometers. ಮೇ ಬಿ ಈವ್ನಿಂಗ್ ಆಕೈತೆ ಹೋಗುದಂತ. ಇಲ್ಲ ನಾವು ಊಟಕ್ಕೆ ಬಂದಿದ್ವಿ. ಸೊ ನೋಡೋಣ ಲೈಟಾಗಿ ಊಟ ಮಾಡಿ ಸಿಗ್ತೀನಿ ಅಂತ. ಫೋನ್ ಹಾಕಿದ ಒಂದು ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ತೊಗೊಂಡು ಚಾರ್ಜಿಂಗ್ ಹಚ್ಚಿ ಊಟ ಆದ್ಮೇಲೆ ಸಿಗ್ತೀನಿ ಅಂತ. ಓಕೆ ಓಕೆ, ಸೊ ಊಟದೆಲ್ಲ ಆಯ್ತು. ಸೊ ಇಲ್ಲಿಂದ ಬಿಡ ಅಂತೀವಿ 300 kilometers. ಸೊ ಡೈರೆಕ್ಟ್ ನಿಮಗೆ ಹೋದ್ಮ್ಯಾಗ ಅಲ್ಲಿ ಚಿಕ್ಕ ಕುಯಮ್ಮದ್ರ ಹೋದ್ಮ್ಯಾಗ ಸಿಗ್ತೀನಿ ಅಂತ ಸೆಟ್ ಉಂಡಾಗಿರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆಲ್ ಡೂಯಿಂಗ್ ಗುಡ್. ಇಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಐತಿ. ಓಕೆ ಓಕೆ, ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗೈಸ್ ನಿಮ್ಗೆ ಹೇಳ್ತೀನಿ ಒಂದು ಮಾತು, ಯಾರು ಕೊಯಂಬತ್ತೂರಿಗೆ ಬರ ಅಂತಿದ್ದಾರೆ ಅಂತಂದ್ರೆ ಕೇರಳಲಿಂದ ಮೊಟ್ಟ ಬರಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಸಪೋಸ್ ಚಿಕ್ಕಮಂಗ್ಳೂರ್ಲಿಂದ ಬರ ಅಂತಿದ್ದಾರೆ ಮೈಸೂರು ಬರ್ರಿ. ನಾವು ಕೇರಳಲಿಂದ ಬಂದು ಹೇಳ್ತೀನಿ ನಿಮ್ಗೆ, 200 kilometers ಇತ್ತು ಕೊಯಂಬತ್ತೂರಿಗೆ. ನಾವು 12 ಗಂಟೆಗೆ ಅಲ್ಲಿತ್ತು. ನಾವು ಇಲ್ಲಿ ರೀಚ್ ಆಗಿದ್ದು 1 ಗಂಟೆಗೆ ಗೈಸ್, 1 ಗಂಟೆಗೆ. 8 hours ಬೇಕಾಗ್ತದೆ, 9 hours ಬೇಕಾಗ್ತದೆ ನಮ್ಗೆ ಅಲ್ಲಿಂದ ಬರೀ ಇದು ತಂಗ ಬರಕ್ಕೆ. ಸೊ ಗೈಸ್ ಎಲ್ಲ ಎಲ್ಲ ನಿಮ್ಗೆ ಹೇಳ್ತೀನಿ ಅಂತ. ಸೊ ಎಲ್ಲಕ್ಕಿಂತ ಮೊದಲೀಗ ಇಲ್ಲಿಂದ ಕೊಯಂಬತ್ತೂರಿಗೆ ಹೊಂಟಿವಿ. ಈಶಾ ಫೌಂಡೇಶನ್ ಮಾರ್ನಿಂಗ ಚಾಲು ಆಗಿತ್ತು ಈಗ. ಸೊ ನನ್ನ ಕಡೆ ಅಂತೂ ಡ್ರೆಸ್ ಇತ್ತು, ನನ್ನ ಕಡೆ ಏನು ಡ್ರೆಸ್ ಇತ್ತಲ್ಲ ಅದು ನಾನು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ. ಏನಂತ ನಾವು ನಿನ್ನೆ ಯಾವ್ದು ನಾವು ಲಾಸ್ನಾಗ ಇದ್ವಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ. ನಾನು ನಿನ್ನೆ ನಾಷ್ಟ ಇಲ್ಲ, ನಿನ್ನೆ ಊಟನೂ ಮಾಡಿಲ್ಲ ನಾವು. ನಿನ್ನೆ ನಾವು 2-3 hours ಹುಡುಕಿದ್ವಿ ನಾವು ಪೂರ ಕೇರಳ. ಇದೇನು ಕೊಯಂಬತ್ತೂರು ಐತಲ್ಲ, ಕೊಯಂಬತ್ತೂರು ಪೂರ ಹುಡುಕಿದ್ವಿ ನಾವು. ಒಂದು ಕಡೆ ಜಾಗ ಸಿಗಲಿಲ್ಲ ನಮಗೆ, ಎಲ್ಲ ಕಡೆ ಫುಲ್ ಆಗಿಬಿಟ್ಟಿತ್ತು ರೆಸ್ಟೋರೆಂಟ್. ಡೈಲಿ ಮಂತ್ಲಿ ರೂಮ್ಸ್ ಅಂತ ಇತ್ತು ಇಲ್ಲೇ. ಸೊ ನಾವು ಇಲ್ಲಿದ್ವಿ, 1500 rupees ತೊಗೊಂಡವ ಮಗ. ಬರೀ ನಿನ್ನೆ ಯಾವಾಗ ನಿನ್ನೆ 2 ಗಂಟೆಲಿಂದ ಹಿಡಿದು 1 ಗಂಟೆಲಿಂದ ಹಿಡಿದು ಇವತ್ತು ಈಗ ಎಷ್ಟಾಗೈತಿ, 8:00 ಆಗೈತಿ ಈಗ ಇಷ್ಟು ತನಕ. ಸೊ ಭಾಳ ಅಂದ್ರೆ ಭಾಳ ತ್ರಾಸ ಅನುಭವಿಸಿದ್ವಿ ಗೈಸ್ ನಿನ್ನೆ. ನಾವು ಕುಂತು ಹುಚ್ಚಾಗ್ಬಿಟ್ಟಿದ್ವಿ. ಟ್ರಾಫಿಕ್ ಗ್ಯಾಸ್ ಏನಂತಂದ್ರೆ ಮಿತಿ ಮೀರಿ ಟ್ರಾಫಿಕ್ ಇತ್ತು.
ಹಸಿದೆಲ್ಲ ಬಿಡ್ರಿ ಸೈಡಿಗೆ, ಈಗ ಎಲ್ಲ ಕಡೆ ಮೊದಲು ಹೊಟ್ಟೆ ಹಸಾಗಿದ್ದು ನಾಷ್ಟಾ ಮಾಡಕ್ ಹೋಗ್ಬೇಕು ರೀ. ಯಾರ್ಯಾರ ಚಲನ ಹೊಸದಾರಿದ್ದಾರೆ ಪ್ಲೀಸ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ನನಗೆ ಮಾತಾಡೋಕ್ಕಾಗೋ ಶಕ್ತಿನೂ ಇಲ್ಲ ನನ್ನ ಕಡೆ. ಇನ್ನೊಂದ್ಸಲ ಸಿನಿಮ್ಯಾಟಿಕ್ ಹಾಕಿರ್ತೀನಿ, ಕೊಯಮತ್ತು ಮುಟ್ಟುದಂಗೆ ಎಂಜಾಯ್ ಮಾಡಿ. ಓಕೆ ಗೈಸ್, ಸೊ ಏನಂತಂದ್ರೆ ಟೈಮ್ ಆಗೈತಿ 9:00 ಇಲ್ಲಿ ರೀಚ್ ಆಗೀವಿ. ಇನ್ನು ನಾಷ್ಟಾನೂ ಇಲ್ಲ. ಕರೆ ಹೇಳ ಅಂತೀನಿ ನಾನು, ಅದು ಮೂರ್ತಿ ನೋಡಿಕೊಂಡೆ ನಂದು ಪೂರ ಹೊಟ್ಟೆ ತುಂಬಿದ್ದು ಬರುತ್ತೆ. ನಾಷ್ಟಾನ ಬೇಡ ನಂಗೆ, ಹಂಗೆ ಸಹ ಅಂದ್ಬಿಟ್ಟಿರ್ತ ಬಾಯ್ಸಿ. ಏ ಇಲ್ಲಿ ನೋಡ್ರಿಲ್ಲೇ ನೋಡ್ರಿ, ಏ ಹೆಂತಲ್ ಹೆಂತಲ್ ಶಿವಪ್ಪ ಏನಿದ್ದು ಬರೀ ಗುಡ್ಡದ ಮ್ಯಾಗೆ ಇರ್ತಾನೆ, ನಂಗೆ ಗುರುತಾಗ್ಬಿಟ್ಟೈತಿ ಎಂಥ ಜಗದ್ನಾಗ ಅದ ಅಂತ. ಇವತ್ತು ಖುಷಿ ಆಗತ್ತೆ, ಇಷ್ಟು ಖುಷಿ ಆಗಿದ್ದು ಗುರುತು ನಂದೇನು ಹ್ಯಾಪಿನೆಸ್ ಐತೆಲ್ಲ ನಂಗೆ ಅದು ಎಕ್ಸ್ಪ್ರೆಸ್ ಮಾಡೋಕೆ ಆಗೋಲ್ದು. ನಾ ಓಕೆ, ನೀವು ಮಸ್ತ್ ಒಂದೆರಡು ಶಾರ್ಟ್ಸ್ ತೊಗೊತೀನಿ, ಎಂಜಾಯ್ ಮಾಡಿರಿ. ಐತಿಲ್ಲ ಇಲ್ಲಿ 10 rupees ಅಂತ ಬರೀ ಬರೀ ಬಿಡಾಕ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಸಿಗ್ತೇನೆ ನಾನು. ಇಲ್ಲಿ ತಳಗ ಇದು ಪೂಜಾದು ಮಾಡ ಅಂತಾರೆ, ಕರಿ ಎಷ್ಟು ಮಸ್ತ್ ಇವತ್ತು ಚಾಂಟಿಂಗ್ ಮಾಡ ಅಂತಾರಲ್ಲಿ. ಆ್ಯಂಡ್ ಇಲ್ಲೊಂದು ಸ್ಕ್ರೀನ್ ಹಾಕ್ಯಾರ ಇಲ್ಲೇ. ಇಲ್ಲೇ ಮಹಾಶಿವರಾತ್ರಿ ಬರ ಅಂತದಕ್ಕೆ ಅಲ್ಲೇ ಎಲ್ಲ ಸ್ಟೇಜ್ ಇದೆಲ್ಲ ಆಲ್ರೆಡಿ ಇಷ್ಟೆಲ್ಲ ಸೆಟ್ ಮಾಡ ಅಂತಾರೆ. ಸೊ ಬಿಸಿಲು ಭಾಳ ಐತಿ ಇಲ್ಲಿ, ಅಷ್ಟೇನು ರಶ್ ಇಲ್ಲ ನೋಡ್ಬೋದು ಇಲ್ಲಿ. ಓಕೆ, ಸೊ ಏನಂತಂದರೆ ಇಲ್ಲೆಲ್ಲ ಫೋಟೋದು ಎಲ್ಲ ಆಗ್ತಿಲ್ಲೇ. ಆಮ್ಯಾಗಲ್ಲೇ ಎಕ್ಸಾಕ್ಟ್ಲಿ ಏನೈತಲ್ಲ ಮೂರ್ತಿ, ಅದ್ರ ಎಕ್ಸಾಕ್ಟ್ಲಿ ಹಿಂದೆ ಒಂದು ಭೈರವಿ ಟೆಂಪಲ್ ಅಂತ ಐತಿ. ಸೊ ಅಲ್ಲಿ ಹೊಂಟು ಈಗ ಹೋಗುವಂತ ಬರ್ರಿ. ಜಗ ಮಾತ್ರ ಮಸ್ತ್ ಐತಿ ಗೈಸ್, ಭಾರಿ ಐತಿ ಕರೆಗೂ. ಆದರೆ ಈ ಜಗ್ ಮಂದಿದಲ್ಲಿ ರಶ್ ಇದ್ದಲ್ಲಿ ರಶ್ ಇದ್ದಾಗ ಬರಬಾರ್ದು, ಯಾಕಂತಂದ್ರೆ ಏನು ಬೇರೆ ಬರೋ ಫೋಟೋನೂ ಸಿಗಂಗಿಲ್ಲ, ಕರೆಕ್ಟಾಗಿ ವೀಡಿಯೋನು ಸಿಗಂಗಿಲ್ಲ, ಆಗಂಗಿನಿಲ್ಲ. ಆಮ್ಯಾಗ ಆ್ಯಕ್ಚುಲಿ ಅಲ್ಲಿ ಸ್ಟೇಜ್ ಹಾಕ್ಯಾರಲ್ಲ ಅಲ್ಲಿಂದ ಪರ್ಫೆಕ್ಟ್ ಪೂರ ಕವರ್ ಆಗ್ತಿತ್ತು. ಸೊ ಈಗ ಇಲ್ಲ ಅಂತಂದು ತಗೋಬೇಕಾಯ್ತಿ. ಸೊ ಈಗ ಅಲ್ಲೇ ಭೈರವಿ ಟೆಂಪಲಿಗೆ ಇಲ್ಲಿಂದ ಹೋಗ್ಬೇಕು, ಚಕಡಿ ಗಾಡಿ ಐತಿಲ್ಲ ಹೋಗಿ ಅಂತ ಬರ್ರಿ. ಓಕೆ, 2000 years later. ಓಕೆ ಗೈಸ್, ಒಂದು ನಿಮಿಷ ಇದು ನೋಡ್ರಿಲ್ಲ, ಇಲ್ಲಿಂದ ಒಳಗೇನು ಎಂಟ್ರಿ ಮಾಡಕ್ಕೆ ಬಿಡ್ತಾರಲ್ಲ ಇಲ್ಲೇ ನಮ್ದೆಲ್ಲ ಡಿಪಾಸಿಟ್ ಮಾಡ್ಬೇಕು, ಫೋನ್ ಗಿನ್ನೆಲ್ಲ ಇಲ್ಲೇ ಡಿಪಾಸಿಟ್ ಮಾಡ್ಬೇಕು. ಈ ಜಗದ ಬಗ್ಗೆ ಹೇಳ್ತೀನಿ ಅಂತ ಬರ್ರಿ ನಿಮ್ಗೆ, ಅಂದ್ರೆ ಭಾಳ ಬಿಸಿಲಾಗತಿ. ನಾ ಈ ದಿಕ್ಕಿ ನಾ ಈ ದಿಕ್ಕಲೆ ಆ ದಿಕ್ಕಿಗೆ ಹೋಗ್ಬೇಕೀಗ, ಚಪ್ಪಲ್ ಇಲ್ಲ ಕಾಲಾಗ. ಮಮ್ಮಿ ಚಪ್ಪಲ್ ಹರಿದ್ಬಿಟ್ಟೈತಿ, ನಾನು ಚಪ್ಪಲ್ ಅವ್ರಿಗೆ ಕೊಟ್ಟೀನಿ. ಸೊ ಭಾಳ ಅಂದ್ರೆ ಭಾಳ ಚಪ್ಪ ದರ್ಶನ ಆತ ಕಾಯ್ಸ್ ಹೇಳತ್ತೀನಿ ನಿಮ್ಗೆ. ನನ್ನ ಫೀಲಿಂಗ್ ಎಕ್ಸ್ಪ್ರೆಸ್ ಆಮೇಲೆ ಮಾಡ್ಕೊತೀನಿ, ಯಾಕಂತಂದ್ರೆ ಇಷ್ಟು ಬಿಸಿಲೇ ನಾನು ನಿಮ್ಗೆ ಏನು ಹೇಳಿದ್ವಿ ನಿಮ್ಗೆ ಏನೂ ತಿಳಿಯಂಗಿಲ್ಲ.
ಸೊ ದಿಸ್ ಈಸ್ ಅ ಲಾಸ್ಟ್ ಮೂಮೆಂಟ್. ಇಲ್ಲಿಂದ ಡೈರೆಕ್ಟ್ ನಿಮ್ಗೆ ಕಾರ್ಯ ಕಡೆ ಹೋಗಿ ಸಿಗ್ತೀನಂತ. ಏನು ಬಿಸಿಲ್ಪ, ಏನು ಬಿಸಿಲ್ಪ, ಅಯ್ಯೋಯ್ಯೋ ರಾಮ ನೋಡಿ ದಬ್ ಜಳಕ ಜಳಕ ಮಾಡ್ದಂಗೆ ಆಗತ್ತೆ ನನಗಂತೂ. ಏನಿದೆ ಹಿಂಗೆ ನೋಡ್ರಿಲ್ಲೇ ಜನ ನೋಡ್ರಿಲ್ಲೇ, ನಾನು ಸ್ಕೂಲ್ ಬಸ್ ಆವಿ ಇವು ಬಂದಾವ ಚೌಕ್ ಏ ಎಕ್ಸ್ಟ್ರೀಮ್ ನೆಕ್ಸ್ಟ್ ಲೆವೆಲ್ ಗೈಸ್, ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಪ್ಪಾದೇವ್ರಿ ಸದ್ಗುರು ಗೈಸ್. ಈಶಾ ಫೌಂಡೇಶನ್ ಇಲ್ಲಿ ನೋಡ್ರಿಲ್ಲೇ ಏನಿಲ್ಲ, ಇಲ್ಲಿಂದ ಹೆಂಗ ಹೋಗೋದಪ್ಪ? ಗೈಸ್ ಸೊ ಏನಂತಂದ್ರೆ ಈಗ ಜಸ್ಟ್ ನಾವು ಮೈಸೂರು ರೀಚ್ ಆಗೀವಿ. ಮೈಸೂರಲ್ಲೇ ಇಲ್ಲಿಂದ ಆದ್ರೆ ಪಾಪ ಮಮ್ಮಿ ಇಲ್ಲಿಂದ ಡೈರೆಕ್ಟ್ ಹುಬ್ಳಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಾ ಇಲ್ಲಿಂದ ಬಸ್ಸಿಗೆ ಹೋಗ್ತೀನಿ. ಸೊ ಟೈಮ್ ಆಗೈತೆ ಈಗ 4:45, ಈಗ ಊಟ ಮಾಡ ಅಂತೀವಿ ನಾವು. ಟೈಮ್ ಈಗ ಸಿಕ್ಕೈತಿ, ಈಗ ನಾವು ಊಟ ಮಾಡ ಅಂತೀವಿ. ಆ್ಯಕ್ಚುಲಿ ನನ್ನ ಫೋನ್ನಾಗೂ ಚಾರ್ಜ್ ಇಲ್ಲ, ಚಾರ್ಜ್ ಇಲ್ಲೇ ರೆಸ್ಟೋರೆಂಟಿಗೆ ಹೋಗಿ ಇಲ್ಲೇ ಚಾರ್ಜಿಂಗ್ ಹಚ್ತೀನಿ. ಏನಿದೆ ಓಕೆ. ಸೊ ಏನಾದಂತಂದ್ರೆ ಇಲ್ಲಿಂದ ಮತ್ತು ಫ್ಯಾಮಿಲಿ ಕೂಡ ಮತ್ತು ಆಫೀಸ್ ಹೊಂಟೇನಿ. ಆ್ಯಕ್ಚುಲಿ ನಾ ಬಸ್ಲಿಂದ ಹೋಗ್ತೀನಿ, ನಾ ವಂದೇ ಭಾರತ್ನ ಹೋಗ್ತೀನಿ. ನಾ ಆ್ಯಕ್ಚುಲಿ ನಾ ವಂದೇ ಭಾರತ್ ಒಟ್ಟ ಹೋಗೇ ಇಲ್ಲ, ಇಲ್ಲಿಂದ ನಾ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಂದ ಮತ್ತು ಡೈರೆಕ್ಟ್ ನಾ ಇದಕ್ಕೆ ಎಂತಾರೆ ಹುಬ್ಳಿಗೆ ಹೋಗ್ತೀನಿ ಅಂತಂದು ನಾ ಡಿಸೈಡ್ ಮಾಡಿದೆ. ಸೊ ಮನೆಗೆ ಬ್ಯಾಡ್ ಅಂತ ನಾ ಅಂತಾರೆ, ಅವ್ರ ಕೂಟ ಈಗ ಹುಬ್ಳಿಗೆ ಹೋಗ್ತೀನಿ. ಸೊ ಯಾ ಹುಬ್ಳಿಗೆ ಹೋಗಿ ಮ್ಯಾಗೆ ಸಿಗ್ತೀನಂತೆ ನೋಡೋಣ. ಮಿಡಲ್ ಎಲ್ಲರು ನಿಂತು ಅಂತಂದ್ರೆ ಅಲ್ಲೇ ಒಂದು ಎರಡು ವೀಡಿಯೋ ತೊಗೊಂತೀನಿ. ವ್ಲಾಗ್ ಎಲ್ಲಕ್ಕಿಂತ ಫಸ್ಟ್ ಮಾತಾಡೋದು ವ್ಲಾಗ್ನಾಗ. ಯಾರು ಇಲ್ಲಿ ತನಕ ವ್ಲಾಗ್ ನೋಡಿರಲ್ಲ ಪ್ಲೀಸ್ ಜಲ್ದಿದ್ದಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ನನಗೆ ಅನ್ಸುತ್ತೆ ಬಟ್ ಇದೇನು ಕ್ವಾಲಿಟಿ ಇದೆಲ್ಲ, ಇದು ಸ್ವಲ್ಪ ಕ್ವಾಲಿಟಿ ಮತ್ತು ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಬರ್ಬೋದು, ಯಾಕಂದರೆ ಕ್ಯಾಮ್ರಾಗೆ ಶೂಟ್ ಮಾಡಿದ್ದೀನಿ. ಫೋನಿಂದ ಹಿಂಗೆ ಫೋನಿಂಗ್ ಇಟ್ಟ ಕುಂದ್ರವಾದ ಎಲ್ಲೂ ಎಲ್ಲೂ ಅಮೌಂಟೇ ಇಲ್ಲ. ಸೊ ಗೈಸ್ ಏನಂತಂದ್ರೆ ನಂದು ಮಾತ್ರ ತಿಳ್ಕೊಂಬಿಡ್ರಿ. ಓಕೆ ಸೊ ಇದು ನಾನು ವೀಡಿಯೋ ಶೂಟ್ ಮಾಡ್ತಿದ್ದ ಒಂಬತ್ತುವರೆ ಈಗ. ಓಕೆ ಸೊ ಇಟ್ಬಿಡೋ ಸೈಡ್ ಈಗ ಭೈರವಿ ಟೆಂಪಲ್ ಅಂತ ಐತಲ್ಲಿ, ಅದಾದ್ಮ್ಯಾಗ ಧ್ಯಾನಲಿಂಗ ಶಿವಪ್ಪನದ ಒಂದು ಮೂರ್ತಿ ಐತಿ ಒಳಗೆ. ಯಾರು ನಮ್ಗೆ ಅಲ್ಲಿ ಫೋನ್ಗಿನ ಅಲೋ ಮಾಡಲಿಲ್ಲ, ಭಾಳ ಚಲೋ ಅದ ಅನ್ಕೊಂತೀನಿ ನಾನು. ನಂಗೆ ಆ್ಯಕ್ಚುಲಿ ಭಾಳ ಬೇಜಾರಾಗಿತ್ತು ಒಳಗೆ ವೀಡಿಯೋ ಶೂಟ್ ಹೆಂಗೆ ಮಾಡಲಿ, ನಾನು ವ್ಲಾಗ್ ಹೆಂಗೆ ಶೂಟ್ ಮಾಡಲಿ ಅಂತಂದು, ಯಾಕಂದ್ರೆ ನಾನು ಲಾಕರ್ನಾಗ ಇಟ್ಟು ಹೋಗಬೇಕಾಗಿತ್ತು. ಸೊ ಗೈಸ್ ಹೇಳ್ತೀನಿ ನಿಮ್ಗೆ ಲಿಟ್ರಲಿ ಸದ್ಗುರುದ ಏನು ಪ್ಲ್ಯಾನಿಂಗ್ ಗೈಸ್, ಅದು ಏನು ಪ್ಲ್ಯಾನಿಂಗ್ ಲೈಕ್ ನಾವು ಹೆಂಗೆ ಒಳಗೆ ಎಂಟ್ರಿ ಮಾಡ್ತೀವಲ್ಲ, ನಾವು ಎಲ್ಲ ಫೋನ್ ಇಲ್ಲ ಕಸ್ಕೊಂತಾರೆ ಫಸ್ಟ್ ಥಿಂಗ್, ಎಲ್ಲ ಫೋನ್ ಕಸ್ಕೊಂತಾರಲ್ಲೇ. ಆಮ್ಯಾಗ ಬಿಕಾಸ್ ಸಪ್ರೇಟ್ ದುನಿಯಾನೇ ಐತಿ ಗುರುತು ನಿಮ್ಗೆ, ಸಪ್ರೇಟ್ ಯಾರು ಹೋಗಿ ಬಂದಿರಲ್ಲ. ಬೆಂಗಳೂರಿನಾಗ ಒಂದು ಐತಿ ಅದಲ್ಲ, ಆ್ಯಕ್ಚುಲಿ ಯಾಕೆ ಕೊಯಂಬತ್ತೂರ್ನಾಗ ಐತಲ್ಲ ಅಲ್ಲಿ ಒಂದು ಏನದು ಪ್ಲೇಸ್ ಐತಲ್ಲ, ಯಾರು ಹೋಗಿರ್ತಿರಲ್ಲ ಅವ್ರಿಗೆ ಮಾ 100% ಗುರುತೈತಿ. ಮತ್ತು ಸಪೋಸ್ ಭಾಳ ಮಂದಿ ಏನು ಮಾಡ್ತಾರೆ ಅಂತಂದು ಏನದು ಮೂರ್ತಿ ಐತಲ್ಲ ಆ ಸ್ಟ್ಯಾಚು ನೋಡಿ ಅಲ್ಲೇ ಫೋಟೋ ತೊಗೊಂಡು ಮತ್ತು ಅಲ್ಲಿಂದ ಹೋಗ್ಬಿಡ್ತಾರೆ ಹಿಂದಿಂದ, ಯಾಕಂತಂದ್ರೆ ಅದೇನು ಲ್ಯಾಂಡ್ ತೊಗೊಳಲ್ಲಾಗಿ ಭಾಳ ಭಾಳ ದೊಡ್ಡದೈತದ. ಸೊ ಭಾಳ ಕಡಿಮೆ ಮಂದಿ ಧ್ಯಾನಲಿಂಗಿಗೆ ವಿಸಿಟ್ ಮಾಡೋದು ಭಾಳ ಕಡಿಮೆ ಮಂದಿ ಮಾಡ್ತಾರೆ. ಆ ಲಿಟ್ರಲಿ ನಾ ಹೇಳ್ತೀನಿ ನಿಮ್ಗೆ ಲೈಫ್ನಾಗ ಫಾಲ್ಸ್ ಟ್ರಾವೆಲಿಂಗ್ ಬಿಡ್ರಿ, ಬೀಚ್, ಮೌಂಟೇನ್ ಟ್ರೇಕಿಂಗ್, ಬೈಕ್ ರೇಸ್, ಕಾರ್ ರೇಸ್ ಎಲ್ಲ ಮಾಡಿರಿ, ಭಾಳ ಹೈಲಿ ರಿಕಮೆಂಡ್ ಮಾಡ್ತೀನಿ. ಆ ಪ್ಲೇಸಿಗೆ ಹೋಗಿ ನೋಡ್ಬೇಕು, ಒಂದು ಪ್ಲೇಸ್ ಇಂಥ ಒಂದು ಜಾಗ ಇದಂತ ನಂಗೆ ಅವಾಗ ಗುರುತಾಗಿದ್ದೆ. ನಾ ಶಾಕ್ ಆಗಿ ಗುರುತು ಅಲ್ಲಿದ್ದ ವ್ಯೂ ಏನು, ಅಲ್ಲಿದ್ದು ಮೇಂಟೆನೆನ್ಸ್, ಕ್ಲೀನ್ ಮೇಂಟೆನೆನ್ಸ್. ಫಸ್ಟ್ ಆಫ್ ಆಲ್ ಇಂಡಿಯನ್ಸ್ ಭಾಳ ಕಡಿಮೆ ಅರಲ್ಲೇ, ಏನಲ್ಲಿ ಅಟೆಂಡರ್ಸ್ ಇರ್ತಾರೆ ಏನಲ್ಲ ಅಲ್ಲಿ ವರ್ಕ್ ಮಾಡೋಂತಾರಲ್ಲ ಒಬ್ಬರಿಗೂ ಸ್ಯಾಲ್ರಿ ಇಲ್ಲ ಅಂತ. ಆಮೇಲೆ ಎಲ್ಲರೂ ಫಾರಿನರ್ಸ್ ಅದಾರಲ್ಲೇ, ಅವ್ರ ಮನಿ ಗಿನಿ ಎಲ್ಲ ಬಿಟ್ಟು ಅವ್ರು ಬರೀ ಹಂಗೆ ಅಟೆಂಡಿಂಗ್ ಕೆಲಬ್ರಿಕ್ ವರ್ಕ್ ಮಾಡೋಕೆ ಬಂದಾರ ವಿತೌಟ್ ಸ್ಯಾಲ್ರಿ. ಊಟ ಅಂತೂ ಎಲ್ಲ ಟೆಂಪಲಿಂದನೇ ಅವೈಲೇಬಲ್ ಇರಬೇಕಲ್ಲಿ. ಆ ಸೂರ್ಯಕುಂಡ ಅಂತ ಐತಿ ಐಸ್ ಲೀಡರ್, ನಾ ವರ್ಡ್ಸೇ ಇಲ್ಲ ಗೈಸ್, ವರ್ಡ್ಸೇ ಇಲ್ಲ. ಇಷ್ಟು ಮಜಾ ಬ, ಇಷ್ಟು ಖುಷಿ ಆತಲ್ಲ ಹೋದ್ಮ್ಯಾಗ ನನಗೆ. ಕರೆಗು ಒಂದೇನಂತಂದ್ರೆ ಇಷ್ಟು ಹಾಯ್ ಬಿಸಿದ ಹೋಗ್ಬಾರ್ದು, ಲೈಕ್ ಮಾರ್ನಿಂಗ್ 6:30-7:00 ನಾ ಏನು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಭಾಳ ಆರಾಮಾಗಿ ದರ್ಶನ ತೊಗೊಂಡಿದ್ದಲ್ಲೇ ಬರೀದೊಂದು ಇದೊಂದು ರಿಂಗ್ ಸಂಬಂಧ ಹೋಗಿದ್ದೆ ನಾನು. ಇಲ್ಲಿ ನೋಡ್ಬೋದು ಫೋಕಸ್ ಆಗಂದ್ರೆ ಹಾಂ, ಇದು ನೋಡ್ಬೋದು ರಿಂಗ, ಇದು ರಿಂಗ್ ಸಂಬಂಧ ಇದೊಂದು ರಿಂಗ.
ಇದೇನಂತಂದ್ರ ಇದ ತಾಮ್ರದ ಇದ ಕಾಪರ್ ಯಾವ್ದು ಬಾಡಿನಾಗ ಹೀಟ್ ಎಲ್ಲ ಅಬ್ಸರ್ವ್ ಮಾಡ್ತೈತಿ. ಸೊ ಇದಷ್ಟ ಅಂತೇನಿ. ಆಮ್ಯಾಗ ಯಾರು ಇಂಸ್ಟಾಗ್ರಾಮ್ ವೀಡಿಯೋ ನೋಡಿಲ್ಲ ಪ್ಲೀಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್. ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದಿಲ್ಲ, ಇನ್ಸ್ಟಾಗ್ರಾಮ್ ಮಸ್ತ್ ಮಸ್ತ್ ಪೋಸ್ಟ್ ಹಾಕೀನಿ, ಮಸ್ತ್ ಮಸ್ತ್ ವೀಡಿಯೋ ಸ್ಟೋರೀಸ್ ಹಾಕೀನಿ ನಾನು ಅದ್ರದ. ಸೊ ಯಾ 2000 ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಂತ ಭಾಳ ಆಸೆ ಐತಿ. ಆಗಾಕತ್ತಾರ ಈಗ ಭಾಳ ಆಗಾಕತ್ತಾರ, ಭಾಳ ಸ್ಲೋ ಆಗಾಕತ್ತಾರ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ, ನಾನು ಭಾಳ ಲಾಂಗ್ ಆಗಿತ್ತು ಅಂದ್ಕೊಂತೀನಿ ವೀಡಿಯೋ. ಸೊ ಎಸ್, ಇದ ಕ್ಯಾಮ್ರಾ ನೋಡ್ಬೋದು ನೀವು. ಎಷ್ಟು ದಿನ ಆದ್ರೆ ಮಾಡೋಣ ಗುಡ್ ಗೈಸ್. ನಾ ಇದೇನು ಕ್ಯಾಮ್ರಾ ಇದಲ್ಲ, ಇದು ಕ್ಯಾನನ್, ಇದು ಕ್ಯಾನನ್ M200. ಇದೊಂದು ಆಟೋ ಫೋಕಸ್ ನೋಡ್ಬೋದು ನೀವು. ವಾಯ್ಸ್ ಕ್ವಾಲಿಟಿ ನನಗೇನು ಅಷ್ಟು ಖಾಸ್ ಅನ್ಸಂತಿಲ್ಲ, ಯಾಕಂತಂದ್ರೆ ಇದ್ರದ್ದು ಏನೈತಲ್ಲ ಅದಕ್ಕೆ ಮೈಕ್ ಹಾಕಬೇಕಾಯ್ತು. ನಂದು ಓಲ್ಡ್ ಬ್ಲಾಗ್ಸ್ ಯಾರು ನೋಡಿಲ್ಲ ಹೋಗಲ್ಲ, ಓಲ್ಡ್ ಬ್ಲಾಗ್ಸ್ ನೋಡ್ರಿ ಎಲ್ಲ ಕ್ಯಾಮ್ರಾಗ ಶೂಟ್ ಮಾಡೀನಿ. ಆದ್ರೆ ಇಷ್ಟು ಚಲೋ ಕ್ಯಾಮ್ರಾ, ಇಷ್ಟು ಚಲೋ ಕ್ವಾಲಿಟಿ ಕೊಡೋದಂತ ನಂಗೆ ಈಗ ಗುರುತಾಗಿದ್ದೆ. ಓಕೆ, ಚಲೋ ಕ್ವಾಲಿಟಿ ಐಫೋನ್ ಕ್ವಾಲಿಟಿ ಚಲೋ ಕೊಡ್ತು. ಬೆಟರ್ ಐಫೋನ್ ಬೆಟರ್ ಅಂತಂತೀನಿ ನಾನು, ಯಾಕಂತಂದ್ರೆ ಹ್ಯಾಂಡಲೇಬಲ್ ಬರೋಬ್ಬರ ಎಲ್ಲ ಇರ್ತಿ ನೋಡಿಲ್ಲ. ಕರೆಕ್ಟ್ ಕಂಫರ್ಟ್. ಓಕೆ, ಎಲ್ಲ ಬಿಡ್ರಿ, ಶುರುವಾಗಿಲ್ಲ ಎಂಡ್ ಮಾಡ್ತೀನಿ ಅಂತ. ಏನಂತಂದ್ರೆ ನಾನು ಅದೇನು ಶೂಟ್ ಆಗಿತ್ತಲ್ಲ, ನಾನು ಕೊಯಮತ್ತೂರಿನಾಗಿದ್ದಲ್ಲ, ಅಲ್ಲಿಂದ ನಾನು ಡೈರೆಕ್ಟ್ ಊಟ ಮಾಡೋಕೆ ಹೋದ್ವಿ. ಅದ್ರ ಲಾಸ್ಟಿನ ಪಾರ್ಟಿನೆಲ್ಲ ನಾನು ಶೂಟ್ ಮಾಡೋದು ಏನು ಬಾರ್ಬಿಟ್ಟೆ, ಯಾಕಂದ್ರೆ ನಂಗೆ ಏನು ಮಾಡೋದು ಏನೂ ಹೇಳಿದ್ರೆ. ಯಾಕಂತಂದ್ರೆ ಮಮ್ಮಿ, ನಾ ಆ್ಯಕ್ಚುಲಿ ಬಸ್ನಾಗ ಬರೋದಿದ್ದೆ ನಾನು. ಸೊ ಮಮ್ಮಿ ಪಪ್ಪನವರು ಬರ್ತಾರಂತದಕ್ಕೆ ನಾನು ಅವ್ರ ಕೂಡ ಬರಬೇಕಾಯ್ತು. ಮತ್ತು ತೈ ಥರ ಟ್ರಾವೆಲಿಂಗ್ ಆದ್ದು. ಸೊ ಏನು ಜಾಸ್ತಿ ಶೂಟ್ ಮಾಡೋಕೆ ಹೋಗಿಲ್ಲ. ಅದು ಮೇನ್ ಕಂಟೆಂಟ್ ಏನಂತಲ್ಲ ಕುಯಮದ್ರದ್ದು ಏನು ಇಶಾ ಫೌಂಡೇಶನ್ ಏನಿದ್ದಿಲ್ಲ, ಅದನ್ನ ಇನ್ನೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿ ಅಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೀನಿ. ಸೊ ಹೋಪ್ ಯು ಗೈಸ್ ಎಂಜಾಯ್ ವೀಡಿಯೋ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಗೈಸ್ ಸಿಗ್ತೀನಿ ಅಂದರೆ ನೀವು ನೆಕ್ಸ್ಟ್ ವೀಡಿಯೋನು ಹೊಸ ಬ್ಲಾಗ್ನಾಗ ಇರ್ತೀನಿ. ಅಷ್ಟೇ ಟೂನ್ ಆಗಿರಿ, ಬೈ ಬೈ.